पीयूसी परीक्षा बगे करावली ऑनलाइन सर्वे कोरोना नडुवे परीक्षे बेका बेड़वा बगे सर्वे आगिदे। दक्षिण कन्नड प्राचार्यर संघदिंद मेगा समीक्षे जनरवाणी एंब खासगी संस्थेय मूलक मेगा समीक्षे एरडे दिनदल्लि समीक्षेयल्लि 10,000 जन भागि शेकड़ा 52% मंदिगे एग्जाम बेड शेकड़ा 48% मंदि एग्जाम बेकु अंत हेळ्तारे। दक्षिण कन्नड प्राचार्यर संघदिंद आदंतह मेगा समीक्षे एरडे दिनदल्लि 10,000 जन ई समीक्षेयल्लि भागि कोविड एरडने अलेय आतंकद कालदल्लि एल्लवू कूड संपूर्णवागि लाक्डौन् आगिदे। अदर मध्ये पियुसी मत्तु एसएसएलसी परीक्षेगळन्नु नडेसुवंत ओंदु आतंक कूड सरकारद मुंदिरुवंत अदरल्लू प्रमुखवागि पियुसी परीक्षेगळन्नु याव रीति नडेसबेकु अंद्रे इदक्के मक्कळु सिद्धवागिद्दारे अन्नो बग्गे साकष्टु आतंकगळिवे मत्तु अदर साकष्टु प्रश्नेगळु कूड इवे। इदर मध्ये मंगळूरिन दक्षिण कन्नड जिल्ला पियु पदवी पूर्व शिक्षण संस्थेगळु एनिदे अदर प्राचार्यर संघ ओंदु सर्वेयन्नु नडेसिदे मत्तु सदस्यरागिरुवंत विठ्ठल अवरु नम्म जोते इद्दारे अवर जोते नानु मात्तर्तीनि सरिग अंद याव ओंदु उद्देशदिंद ई ओंदु सर्वेयन्नु नडेसिदे ಪರೀಕ್ಷೆಗಳನ್ನು ನಡೆಸುವುದು ಒಂದು ಕೋವಿಡ್ ಹರಡುವಿಕೆಯನ್ನು ತಡೆಯಬೇಕು, ಎರಡನೆಯದು ವಿದ್ಯಾರ್ಥಿಗಳು ಈಗಾಗಲೇ ಲಾಕ್ಡೌನ್ ಇಂದ ಮನೆಯಲ್ಲೇ ಇದ್ದಾರೆ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿಲ್ಲ, ಯಾವುದೇ ಆಫ್ಲೈನ್ ಕ್ಲಾಸ್ ಮಾಡುವಂತ ಸಾಧ್ಯತೆ ಇಲ್ಲ। ಇಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಸ್ನೇಹಿಯಾಗಿ ಯಾವ ರೀತಿ ಪರೀಕ್ಷೆ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಚಾರ್ಯರ ಸಂಘವು ಮಹತ್ತರವಾದಂತ ಸಲಹೆಗಳನ್ನು ಸರ್ಕಾರಕ್ಕೂ ನೀಡಿದೆ। ಆ ಸಲಹೆ ಆಧಾರದ ಮೇಲೆ ಮಂಗಳೂರಿನ ಜನರವಾಣಿ ಎಂಬ ಒಂದು ಸಂಸ್ಥೆಯು ಅವರು ಒಂದು ಒಂದು ಎರಡು ದಿನಗಳಲ್ಲಿ ಒಂದು ಸರ್ವೆಯನ್ನು ಮಾಡಿದ್ದಾರೆ। ಆ ಸರ್ವೆ ಪ್ರಕಾರ ಸಾಧಾರಣ 51% ವಿದ್ಯಾರ್ಥಿಗಳು ಪರೀಕ್ಷೆ ಬೇಡ ಅಂತ ಹೇಳಿದ್ದಾರೆ। ಕೊನೆಯ ಪ್ರಶ್ನೆಗೆ ಸರ್ಕಾರಕ್ಕೆ ಪರೀಕ್ಷೆ ನಡೆಸಬೇಕು ಅಂತ ಇದ್ದರೂ ಕೂಡ ಅದರಲ್ಲಿ ಒಂದಷ್ಟು ಗೊಂದಲ ಇದೆ, ಯಾವ ರೀತಿ ನಡೆಸಬೇಕು, ಈ ನಿಮ್ಮ ಈ ಸಮೀಕ್ಷಾ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತೀವಿ? ನಾವು ಈಗಾಗಲೇ ಶಿಕ್ಷಣ ಸಚಿವರಿಗೆ ನಮ್ಮ ಎರಡು ಸಲಹೆಗಳನ್ನು ನೀಡಿದ್ದೇವೆ, ಈಗಾಗಲೇ ಎರಡು ಸಲಹೆಗಳನ್ನು ನೀಡಿದೆ। ಒಂದು ಸಲಹೆಯನ್ನು ನೀಡಿದ್ದು ನಾವು ಕೇಂದ್ರ ಸರ್ಕಾರ ಸಭೆ ಮಾಡುವ ಮೊದಲೇ ಅದಕ್ಕಿಂತ ಎರಡು ವಾರದ ಮೊದಲು ಸಲಹೆಯನ್ನು ನೀಡಿದ್ದೇವೆ। ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಪಿಯುಸಿ ಪರೀಕ್ಷೆಗಳು ಜಿಲ್ಲಾ ಮಟ್ಟದಲ್ಲಿ ಆಗುವುದು, ಅದೇ ರೀತಿ ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ನಡೆಸಿ ಅಂತೇಳಿ ಇಲ್ಲಿ ಎರಡು ವಿಚಾರಗಳನ್ನು ನಾವು ನೋಡಿಕೊಂಡು ಪರೀಕ್ಷೆಗಳನ್ನು ನಡೆಸಬೇಕಾಗ್ತದೆ। ಒಂದು ಕೋವಿಡನ್ನು ನಿಯಂತ್ರಿಸುವಂಥದ್ದು ಅಥವಾ ಕೋವಿಡ್ನ ಹರಡುವಿಕೆಯನ್ನು ಕಡಿಮೆ ಮಾಡಬೇಕು, ಮತ್ತೊಂದು ವಿದ್ಯಾರ್ಥಿಗಳಿಗೆ ಒತ್ತಡ ಆಗಬಾರ್ದು। ಕಳೆದ ಬಾರಿ ಮಾರ್ಚ್ನಿಂದ ಅವರು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು, ಇನ್ನೂ ಕೂಡ ಅವರ ದ್ವಿತೀಯ ಪಿಯುಸಿಯ ಒತ್ತಡ ಇನ್ನೂ ಕೂಡ ಮುಗಿಯಲಿಲ್ಲ। ಒಂದು ಕಡೆಯಲ್ಲಿ ನಾವು ಶಿಕ್ಷಕರ ಒತ್ತಡ ಇರುವುದು, ಒಂದು ಕಡೆಯಲ್ಲಿ ಮನೆಯಲ್ಲಿ ಒತ್ತಡ, ನಾವು ಒಂದಷ್ಟು ಫೀಸ್ ಕಟ್ಟಿರ್ತೇವೆ, ಅದರಿಂದ ನಾವು ಏನಿದ್ರೂ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆಯನ್ನು ಮಾಡಬೇಕಂತೇಳಿ ಸಚಿವರಿಗೆ ನಾವು ಮನವರಿಕೆ ಮಾಡಿದ್ದೇವೆ। ಸಲಹೆ ಮಾದರಿಯಲ್ಲಿ ಮತ್ತು ಅವರಿಗೆ ಬೇಕಾದಂತಹ ಮಾರ್ಗದರ್ಶನದ ಮಾದರಿಯಲ್ಲಿ ಸಹ ನಿಜಕ್ಕೂ ಕೂಡ ಉಪಯೋಗಕ್ಕೆ ಬರಬಹುದು ಅಂತ ಅನಿಸುತ್ತೆ, ಹಾಗಾಗಿ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದೇ ರೀತಿ ರಾಜ್ಯದ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿದರೆ ಪರೀಕ್ಷೆಗಳನ್ನು ಯಾವ ರೀತಿ ಸುಲಭವಾಗಿ ಮತ್ತು ಸುಸೂತ್ರವಾಗಿ ನಡೆಸಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್। ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು। ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।